ಏನೋ ಎರಡನೇ ಟರ್ಮಲ್ಲಿ ಸ್ವಲ್ಪ ಕಿರಿಕಿರಿನೇ ಜಾಸ್ತಿಪ್ಪ ನಿಮ್ಗೆ ಫಸ್ಟ್ ಟರ್ಮ್ ಟರ್ಮಿ ಕಾಣಿಸ್ತೀನಿ ಈಗ ರಂಗಣ್ಣ ನಿನಗೂ ಗೊತ್ತು ನೀವು ಈಗ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಕರ್ನಾಟಕದ ಪಾಲಿಟಿಕ್ಸ್ ಯಾವ ಥರ ಇದೆ ಅನ್ನೋದು ಗೊತ್ತಿದೆ ಕರ್ನಾಟಕದ ಪಾಲಿಟಿಕ್ಸ್ನಲ್ಲಿ ನಾನು ಸಿದ್ದರಾಮಯ್ಯ ಬಿಲಾಂಗ್ಸ್ ಟು ಬ್ಯಾಕ್ವರ್ಡ್ ಕಮ್ಯುನಿಟಿ ನಾನು ಎರಡನೇ ಸಾರಿ ಮುಖ್ಯಮಂತ್ರಿ ಆಯ್ತೀನಿ ಅಂತಂದರೆ ಈ ಬಿಜೆಪಿ ಅವರು ಜೆ ಡಿ ಎಸ್ ನವರು ಸಹಿಸ್ಕೊಳಕ್ ಸಾಧ್ಯನಾ ನಿಮ್ಮ ಪಕ್ಷದೊಳಗಡೆ ಇರೋರೆಲ್ಲ ಸಹಿಸ್ಕೊಂಡ್ಬಿಟ್ಟಿದೆ ನಮ್ಮ ಪಕ್ಷದಲ್ಲೂ ಕೆಲವು ಇರೋ ಇರ್ಬೋದು ಇರ್ಬೋದು ನನ್ನ ಪಕ್ಷದಲ್ಲಿ ಇಲ್ಲ ಅಂತ ನಾನು ಹೇಳತ್ತಿಲ್ಲ ಐ ಆಮ್ ಡೋಂಟ್ ಸೇ ಬಟ್ ಬಿ ಜೆ ಪಿ ಅವರು ಜೆ ಡಿ ಎಸ್ ನವರು ಸಹಿಸ್ಕೊಳಕ್ ಸಾಧ್ಯನೇ ನಂಬರ್ 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 ಒನ್ ನಂಬರ್ ಒನ್ ನಂಬರ್ ಟು ನಾನು ಐ ಹ್ಯಾವ್ ಬೀನ್ ಅಟ್ಯಾಕಿಂಗ್ ಬಿ ಜೆ ಪಿ ಇಸ್ ಎ ಕಮ್ಯುನಲ್ ಪಾರ್ಟಿ ಬಿಜೆಪಿ ಜೆ ಪಿ ಇಸ್ ಅಗೇನ್ಸ್ಟ್ ಸೆಕ್ಯುಲರಿಸಮ್ ಬಿ ಜೆ ಪಿ ಇಸ್ ಎಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಬಿ ಜೆ ಪಿ ಇಸ್ ಎಗೇನ್ಸ್ಟ್ ಡೆಮಾಕ್ರಸಿ ಐ ಆಮ್ ಬಿನ್ ಟೆಲಿಂಗ್ ಐ ಆಮ್ ಅಟ್ಯಾಕಿಂಗ್ ನರೇಂದ್ರ ಮೋದಿ ಅಮಿತ್ ಶಾ ಎಲ್ಲರೂ ಬಿ ಜೆ ಪಿ ಎಲ್ಲ ಲೀಡರ್ಗಳ್ನು ಕೂಡ ಅಟ್ಯಾಕ್ ಮಾಡ್ತೀನಿ ಹೌ ಕೇನ್ ದಿ ಟಾಲರೇಟ್ ಮೀ ಸಾರಿ ನಾನೇನೂ ಅಪ್ಪಿ ತಪ್ಪಿ ನಾಳೆ ಬೆಳಗ್ಗೆ ರಾಜ್ ಭವನಲ್ಲಿ ಗೌ ರಾಜ್ ಗೌರ್ನರನ್ನು ಮೀಟ್ ಮಾಡಿದ್ರೆ ನಾನು ಏನು ಕೇಳಬೇಕು ಎಷ್ಟು ಯು ಇವರ್ ಅನ್ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ನಾಟ್ ಕರೆಕ್ಟ್ ಅಂತ ಹೇಳಬೇಕಾ ಹಕ್ಕಿದೆ ನಿಮಗೆ ಕಳಿಸ್ಲಿಕ್ಕೆ ಒಂದು ನೋಟಿಸ್ ಅದಕ್ಕೆ ಸಿದ್ದರಾಮಯ್ಯ ಓವರ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಬೇಕಾ ಯಾರು ನೀವು ಇಟ್ ಇಸ್ ಯುವರ್ ಡಿಸ್ಕ್ರಿಷನ್ ನೀವು ಕಾನೂನು ಓದಿ ಹೋದ್ರು ಲಾ ಕೂಡ ಯು ನೋ ವಾಟ್ ಈಸ್ ಆಫ್ ಲಾ ವೆನ್ ವೆನ್ ಯು ನೋ ಗವರ್ನರ್ ನೋಟಿಸ್ ಕೊಡಕ್ಕೆ ಹಕ್ಕಿಲ್ಲ ಏ ಅಧಿಕಾರ ಇಲ್ಲ ಅಂತ ಅವ್ರು ಏನೇ ಕೊಟ್ಟರು ಇಟ್ ಈಸ್ ಚಾಲೆಂಜಬಲ್ ಇನ್ ದ ಕೋರ್ಟ್ ಟುಮಾರೋ ದಿ ಪವರ್ಸ್ ಆಫ್ ದಿ ಅಲ್ಲಿ ಬಿಕಾಸ್ ಜುಡಿಷಿಯಲ್ ರೆವ್ಯೂ ಇದ್ದಾಗ ನೀವು ಯಾಕೆ ಅದಕ್ಕೆ ಅಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀರಿ ನಿಮ್ಮ ಪಕ್ಷದಲ್ಲಿ ಏನು ಏನು ಪೊಲಿಟಿಕಲಿ ವಿ ಆರ್ ಬಿ ಬಿ ಜೆ ಜೆ ಪಿ ನಿಮ್ಮ ಕೈ ಅವ್ರು ಎಸ್ಗೆ ಆಲ್ ರೈಟ್ ಬಿಜೆಪಿಯವ್ರ ಜೆಡಿಎಸ್ ಪಾದಯಾತ್ರೆ ಮಾಡಬೇಕಾದಂತ ಅಗತ್ಯ ಇರಲಿಲ್ಲ ಪಾದಯಾತ್ರೆ ಮಾಡ್ತಾ ಇದ್ದಾರೆ ನಾವು ಕೀಪ್ ಕಟ್ ಪೊಲಿಟಿಕಲಿ ಎವರಿ ಡೇ ದೇವರಿ ಡೇ ದೇ ಆರ್ ಅಟ್ಯಾಕಿಂಗ್ ಸಿ ಅವ್ರ ಭಾಷೆನು ಕೂಡ ಕೆಟ್ಟ ಭಾಷೆ ಬಳಸ್ತಾರೆ ಕೆಟ್ಟ ಭಾಷೆ ಇಲ್ಲ ಅವರಿಗೆ ಪರ್ಸೆಪ್ಷನ್ ಪರ್ಸೆಪ್ಷನ್ ಒಂದು ಪಾರ್ಲಿಮೆಂಟ್ರಿ ಭಾಷೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅವರಿಗೆ ದೇ ಡು ನಾಟ್ ನೋ ಅಶೋಕ್ ಆಗಲಿ ವಿಜಯೇಂದ್ರ ಆಗಲಿ ಯಡಿಯೂರಪ್ಪನವರು ಪೋಕ್ಸೋ ಕೇಸ್ನಲ್ಲಿ ಚಾರ್ಜ್ ಶೀಟ್ ಆಗಿದೆ ಅವ್ರ ಕೇಸ್ನಲ್ಲಿ ವಾಟ್ ರೈಟ್ ಈ ಹ್ಯಾಸ್ ಮಾರಲಿ ನಾನು ರಾಜೀನಾಮೆ ಕೊಡಬೇಕು ಅಂತ ಹೇಳೋಕ್ಕೆ ಆ ರೀತಿಯ ಮೊರಾಲಿಟಿ ಪಾಲಿಟಿಕ್ಸನ್ನು ಉಳ್ಕೊಂಡಿದ್ಯಾ ಹಾಂ ಅಲ್ಲ ಉಳ್ಕೊಂಡೇ ಇರ್ಬೋದು ಬಟ್ ನಾವು ವಿ ಆರ್ ಅದನ್ನು ಮೇಂಟೈನ್ ಅದನ್ನು ಮೇಂಟೈನ್ ಮಾಡ್ಕೊಂಬಂದಿದ್ದೀವಿ ಇಲ್ಲಿವರೆಗೆ ಮುದ್ದೆನೂ ಕೂಡ ಮೇಂಟೈನ್ ಮಾಡ್ತೀವಿ ಸೊ ಈಗ ನನ್ನ ನಿಮ್ಮ ನಿಮ್ಮದು ಪೊಲಿಟಿಕಲ್ ಇನ್ನಿಂಗ್ಸ್ ಈಗ ಇದೆ ಅಂತ ಅನಿಸಿದೆಯಾ ನಿಮಗೆ ನಾನು ನಾನು ಈ ಈ ಟರ್ಮ್ ನಾನು ಇಟ್ಟಿರೋದು ಎಲೆಕ್ಟ್ರೋಲ್ ಪಾಲಿಟಿಕ್ಸ್ ಅಲ್ಲ ನಾನು ಈ ಟರ್ಮ್ ಆದಮೇಲೆ ಐ ನಾಟ್ ವಾಂಟ್ ಟು ಕಂಟೆಸ್ಟ್ ಎಗೇನ್ ಅದು ಬಿಡಿ ಎಲೆಕ್ಟ್ರಿಗೆ ಹೋಗಲ್ಲ ನೀವು ಮಧ್ಯಿಂದಾನು ಹೇಳ್ತಾ ಇದ್ದೀರಿ ಇನ್ನೊಂದ್ಸರಿ ರೀಕನ್ಫರ್ಮ್ ಮಾಡ್ತಿದ್ದೀರಿ ನಿಮಗೆ ಆಲ್ಮೋಸ್ಟ್ ಒಂಥರ ನಾನು ಎಂಡ್ ಆಫ್ ನನ್ನ ಪೊಲಿಟಿಕಲ್ ಲೈಫಲ್ಲಿ ಬರ್ತಾ ಇದ್ದೀನಿ ಅಂತ ಅನ್ನಿಸ್ತಿದೆಯಾ ಎಸ್ ದಟ್ ಇಸ್ ವೈ ಐ ಹ್ಯಾವ್ ಟೇಕನ್ ಡಿಶನ್ ಹಾಗಿದ್ದಾಗ ಹಾಗಿದ್ದಾಗ ಇನ್ನು ನಾಲ್ಕು ವರ್ಷ ಚುನಾವಣೆ ಇದ್ದಾಗ ಸಿದ್ದರಾಮಯ್ಯವ್ರನ್ನ ಹೆಸರನ್ನ ಕೆಡಿಸಿದ್ರೆ ಯಾರ ಲಾಭ ಲಾಭ ಎಲ್ಲಿ ಸಿಕ್ಕತ್ತೆ ಯಾರ ಲಾಭ ಅದು ಯಾರಿಗೆ ಸಿದ್ದರಾಮಯ್ಯ ಹೆಸರನ್ನ ಈಗ ಅರ್ಜೆಂಟಾಗಿ ಕೆಡಿಸಿದ್ರೆ ಲಾಭ ಯಾರಿಗೆ ನಾಲ್ಕು ವರ್ಷ ಎಲೆಕ್ಷನ್ ಅಂತೂ ಇಲ್ಲ ವಿಜಯೇಂದ್ರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರಿಗೇನು ಪೊಲಿಟಿಕಲ್ ಲಾಭ ಏನಾಗಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಯಾರ ಲಾಭ ಜನಗಳಿಗೆ ಸತ್ಯ ಗೊತ್ತಾಗಬೇಕಲ್ಲ ಬಿಜೆಪಿ ನಲ್ಲಿ ಯಾರಿಗ ಲಾಭ ಜೆ ಡಿ ಎಸ್ ಅಲ್ಲಿ ಯಾರಿಗ ಲಾಭ ನಾಲ್ಕು ವರ್ಷ ಏನು ಎಲೆಕ್ಷನ್ ಇಲ್ಲ ನೋ ಸಿನ್ಸ್ ದೇ ಆರ್ ನಾಟ್ ಟಾಲ್ ರೇಟಿಂಗ್ ನಾನು ಬಡ ಬಡವ್ರ ಪರವಾಗಿದ್ದೀನಿ ಸೆಕ್ಯುಲರಿಸಮ್ ಪರ ಇದ್ದೀನಿ ಡೆಮಾಕ್ರೆಸಿ ಪರ ಇದ್ದೀನಿ ಅವರು ದೇ ವಾಂಟೆಡ್ ಟು ಎರಡನೇ ಟರ್ಮ್ ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಲ್ಪ ವೀಕ್ ಚೀಫ್ ಮಿನಿಸ್ಟರ್ ಅಂತ ಅವ್ರಿಗೆ ಅನಿಸಿದೆಯಾ ಅವ್ರಿಗೆ ಅನಿಸಿದೆಯಾ ಹಾಗೆ ಅಟ್ಯಾಕ್ ಮಾಡಬಹುದು ನಾವು ಅಂತ ಸಾಧ್ಯನೇ ಇಲ್ಲ ಇದೆಲ್ಲವೂ ಕೂಡ ಕೇಂದ್ರದಿಂದ ಇವ್ರಿಗೆ ಇವ್ರ ಮೇಲೆ ಅಡ್ವೈಸ್ ಮಾಡಿದ್ದಾರೆ ಕೇಂದ್ರದಿಂದ ನಿಮ್ಮ ಪಕ್ಷನ ಯಾರು ಅವ್ರ ನಿಮ್ಮ ಪಕ್ಷದ ಪಾತ್ರ ಏನು ನಮ್ಮ ಪಕ್ಷ ನಮ್ಮ ನಾವು ನೀವು ಮಾಡಿರ್ತಕ್ಕಂಥ ಸರಿ ಇದೆ ಅಂತ ಒಪ್ಕೊಂಡಿದ ಮಾಡಿದ್ದೀನಿ ಅವ್ರಿಗೆ

ನಿಮ್ಗೆ ಅರ್ಥ ಆಗ್ತಿದೆ ತಾನೆ ನಾನು ಯಾವ ಅರ್ಥದಲ್ಲಿ ಅದನ್ನ ಕೇಳ್ತಾ ಇದ್ದೀನಿ ಅಂತ ಮೂರು ಮುಕ್ಕಾಲು ನನಗೆ ಅರ್ಥ ಆಗುತ್ತೆ ಯಾವ ಸಮಸ್ಯೆನೂ ಇಲ್ಲ ಯಾವ ಸಮಸ್ಯೆನೂ ಇಲ್ಲ ಅಯ್ಯೋ ರಾಮಚಂದ್ರ ಹೌದಾ ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಅದರ್ಸ್ ಆರ್ ಟಾಕಿಂಗ್ ಈ ಲುಕ್ಸ್ ಲೈಕ್ ಎ ವೀಕ್ ಮ್ಯಾನ್ ಅದೇನೋ ಎಂಡಿಗೆ ಬಂದ್ಬಿಡುತ್ತಂತೆ ಕೌಂಟರ್ ಅಟ್ಯಾಕ್ ಅದಕ್ಕೆ ನಡೀತಾ ಇದೆ ಸುಲಭವಾಗಿ ತಾಕ್ಬಿಟ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ತಾವೇ ಹೇಳಿದಂಗೆ ಅದು ಡ್ಯಾಮೇಜ್ ಆದರೆ ಆಟೋಮೆಟಿಕ್ ಪೊಲಿಟಿಕಲ್ ಲಾಭ ನಮಗೆ ನಾಳೆ ಸಿಕ್ಕ ಐಡಿಯಾ ಅಂತಾನೆ ಅವರು ಅವರು ಹೋಗ್ಲಿ ನಿಮ್ ಭ್ರಮೆ ಮೂರ್ಖ ಮೂರ್ಖತನದ ಪರಮಾವಧಿ ಹಾಳಕ್ಕೆ ಹೋಗಲಿ ಡಿಸಪಾಯಿಂಟಿಂಗ್ ಲಾಟ್ ಆಫ್ ಪೀಪಲ್ ಇನ್ ಇಲ್ಲ ನಮ್ಮ ಪಾರ್ಟಿನಲ್ಲಿ ಯಾರೋ ಒನ್ ಆರ್ ಟು ಇರ್ಬೋದು ನಾನು ಐ ಐ ಡೋಂಟ್ ಡೋಂಟ್ ಸೇ ಸೇ ಇಲ್ಲ ಅಂತಲ್ಲ ಬಟ್ ಈ ಸಾರಿ ನಮ್ಮ ಈಗ ನಮ್ಮ ಪಾರ್ಟಿನಲ್ಲಿ ಎಂಟೈರ್ ಕ್ಯಾಬಿನೆಟ್ ಸ್ಟ್ಯಾಂಡ್ ಬಿಹೈಂಡ್ ಮೀ ಎಂಟೈರ್ ಪಾರ್ಟಿ ಸ್ಟ್ಯಾಂಡ್ ಬಿಹೈಂಡ್ ಮೀ ನಿಮ್ಮ ನಿಮ್ಮ ನೀವು ನಿಮ್ಮನ್ನ ಈ ಪರಿಪ್ರಮಾಣದಲ್ಲಿ ಡಿಫೆಂಡ್ ಮಾಡ್ತಿದ್ದಾಗ ನಿಮ್ಮ ಮಂತ್ರಿಗಳೆಲ್ಲ ಏನು ಕಡಲೆಕಾಯಿ ಜೊತೆ ತಿಂತಿರ್ತಾರೆ ಯಾಕೆಲ್ಲ ಸುಮ್ಮನೆ ಇರ್ತಾರೆ ನಿಮ್ಮ ಸರ್ಕಾರ ಅಲ್ವಾ ಅದು ಮಾಡ್ತಾ ಪಾಪ ಈಗೆಲ್ಲ ಊರಿಗೆ ಬಂದು ಫುಟ್ಪಾತಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಸುಮ್ಮನೆ ಇಲ್ಲ ಮಾಡ್ತಾರೆ ಟೀಮ್ ವಿತ್ ಅಡ್ ಶಫಲ್ ನೋ ಈಗಿರೋ ಟೀಮೂ ಕೂಡ ಉತ್ತಮವಾಗಿ ನನ್ನನ್ನು ಸತ್ಯ ಅರ್ಥಗೊಂಡು ಕೆಲಸ ಮಾಡ್ತಾ ಇದ್ದಾರೆ ಬಟ್ ಎಂಟೈರ್ ಗೌರ್ಮೆಂಟ್ ಈಸ್ ಶುಡ್ ಲೈಕ್ ಎ ರಾಕ್